ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ಕೂದಲ ಬೆಳವಣಿಗೆಗೆ ಮುಖ್ಯವಾಗಿ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಪೌಡ್ರ್ ಹೇಗೆ ತಯಾರಿ ಮಾಡ್ಕೊಳ್ಳೋದಂತ ಹೇಳ್ತೀನಿ. ತುಂಬಾ ಸಿಂಪಲ್, ಎಲ್ಲರ ಮನೆಯಲ್ಲೂ ಈ ಪದಾರ್ಥಗಳಿರುತ್ತೆ. ತುಂಬಾ ಪವರ್ಫುಲ್ ಆದಂಥ ಈ ಪೌಡ್ರ್ ನೀವು ತೆಗೆದುಕೊಳ್ಳುವುದರಿಂದ ಹೇರ್ ಫಾಲ್ ಬೇಗ ಕಂಟ್ರೋಲಿಗೆ ಬರುತ್ತೆ, ಜೊತೆಗೆ ದಪ್ಪ ಆಗುತ್ತೆ ಕೂದಲು, ಬಕ್ಕೊತಲೆಯಲ್ಲಿ ಸಹಿತ ಕೂದಲು ಚಿಗರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಇಷ್ಟ ಇರುತ್ತೆ ಕೂದಲು ದಪ್ಪ ಇರಬೇಕು, ಉದ್ದ ಇರಬೇಕು, ಕೂದಲು ತುಂಬ ಚೆನ್ನಾಗಿರಬೇಕು ಅಂತೇಳಿ. ಆದರೆ ನಾವು ಇಷ್ಟಪಟ್ಟ ಹಾಗೆ ಇರೋದೇ ಇಲ್ಲ. ಕೂದಲು ಒಂದು ವೇಳೆ ಇದ್ದರೂ ಸಹಿತ ಹೆಲ್ದಿ ಆಗಿರೋದಿಲ್ಲ, ತುಂಬಾ ವೀಕ್ ಇರುತ್ತೆ ಕೂದಲು, ಅದು ಸ್ಟ್ರಾಂಗ್ ಇರೋದಿಲ್ಲ. ಕೆಲವರಿಗಂತೂ ಕೂದಲ ಬೆಳವಣಿಗೆನೆ ಮುಂದೆ ಕಡಿಮೆ ಆಗಿಬಿಡುತ್ತೆ, ಬೆಳೆಯೋದೇ ಇಲ್ಲ. ಕೂದಲು ಚೆನ್ನಾಗಿ ಬೆಳೀಲಿ ಅಂತೇಳಿ ಎಷ್ಟೊಂದು ಕಾಸ್ಮೆಟಿಕ್ಸ್ಗಳನ್ನು, ಎಷ್ಟೊಂದು ಆಯಿಲ್ಗಳನ್ನು ಅಪ್ಲೈ ಮಾಡ್ತೀವಿ, ಎಷ್ಟು ಮೇಲಿಂದ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಆದರೂ ಸಹಿತ ಕೂದಲು ಬೆಳೆಯೋದೇ ಇಲ್ಲ. ಇತ್ತೀಚೆಗಂತೂ ಹೇರ್ ಫಾಲ್ ಅಂತೂ ಕಾಮನ್ ಆಗಿಬಿಟ್ಟಿದೆ, ಅದರಲ್ಲೂ ಜೆಂಟ್ಸಿಗೆ ಬೇಗ ಬಕ್ಕುತ್ತಲೇ ಆಗುತ್ತೆ. ಲೇಡೀಸಿಗಂತೂ ತುಂಬ ತೆಳುವಾದ ಕೂದಲು ಇರುತ್ತೆ. ಶಾಂಪು ಹಾಕೋದು, ಸೋಪ್ಗಳನ್ನು ಯೂಸ್ ಮಾಡೋದು, ಇದರಿಂದ ಕೂದಲ ಬೆಳವಣಿಗೆ ಬರ್ತಾ ಬರ್ತಾ ತುಂಬಾ ಕುಂಠಿತ ಆಗ್ತಾ ಇದೆ. ನಾವು ಬರೀ ನಮ್ಮ ಮೇಲ್ಗಡೆಯಿಂದ ನಮ್ಮ ಕೂದಲಿಗೆ ಬೇಕಾದಂಥ ಪದಾರ್ಥಗಳನ್ನು ಹಾಕಿದರೆ ಅದರಿಂದ ಪ್ರಯೋಜನ ಇರೋದಿಲ್ಲ. ಆದರೆ ನಮ್ಮ ಒಳಗಿನಿಂದ, ನಮ್ಮ ದೇಹದ ಒಳಗೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ, ದೇಹಕ್ಕೆ ಸರಿಯಾದ ನ್ಯೂಟ್ರಿಷನನ್ನು ನಾವು ಕೊಟ್ಟಾಗ ನಮ್ಮ ಕೂದಲು ಹಂತವಂತವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಗಮನಿಸಿರ್ಬೋದು, ಕೆಲವೊಂದು ಪ್ರದೇಶಗಳಲ್ಲಿರುವ ಜನರ ಕೂದಲು ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಅವರು ತಿನ್ನುವಂಥ ಆಹಾರದಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆದ್ದರಿಂದ ನಮ್ಮ ಕೂದಲಿನ ಬೆಳವಣಿಗೆಗೆ ಮುಖ್ಯವಾಗಿ ಬೇಕಾಗಿರೋದು ನರಿಶ್ಮೆಂಟ್ ಬೇಕಾಗತ್ತೆ, ಅಂದರೆ ನ್ಯೂಟ್ರಿಯೆಂಟ್ಸ್ ಬೇಕಾಗತ್ತೆ. ಇದರಿಂದ ನಮ್ಮ ದೇಹಕ್ಕೆ ನಾವು ಏನು ಇನ್ಪುಟನ್ನು ಕೊಡ್ತೀವೋ ಅದರ ಔಟ್ಪುಟ್ಟನ್ನು ನಾವು ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ನಾವು ಕಾಣ್ತೀವಿ. ಆದರೆ ತುಂಬ ಜನ ಹೇಳ್ತಾರೆ, ಮೇಡಮ್ ನಾವು ಒಳ್ಳೊಳ್ಳೆ ಫುಡ್ಡನ್ನೇ ತಿಂತೀವಿ, ಒಳ್ಳೆ ಡಯೆಟ್ ಮಾಡ್ತೀವಿ ಅಂಥೇಳಿ. ಆದರೆ ನಾವು ತಿಂದಂಥ ಆಹಾರ ಎಲ್ಲ ಸರಿಯಾಗಿ ನಮ್ಮ ದೇಹಕ್ಕೆ ಹೋಗುತ್ತೆ, ಆದರೆ ನಮ್ಮ ಕೂದಲಿನ ಬುಡಕ್ಕೆ ಸಂಪೂರ್ಣವಾಗಿ ನ್ಯೂಟ್ರಿಷನ್ ತಲುಪ್ತಾ ಇರೋದಿಲ್ಲ. ಕೂದಲು ಚೆನ್ನಾಗಿ ಗ್ರೋತ್ ಆಗಬೇಕು ಅಂತ ಅಂದರೆ ನಮ್ಮ ಕೂದಲಿನ ಬುಡಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಪದಾರ್ಥಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಇವತ್ತು ತುಂಬಾ ನ್ಯೂಟ್ರಿಯೆಂಟ್ಸಿಂದ ಕೂಡಿರುವಂತಹ ಒಂದು ಪೌಡ್ರನ್ನು ಹೇಳ್ತೀನಿ. ತುಂಬಾ ಸಿಂಪಲ್, ತುಂಬಾ ಈಸಿಯಾಗಿದೆ. ಅದು ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ಹೇಳ್ತೀನಿ. ತುಂಬಾ ಪವರ್ಫುಲ್ ಆದಂಥ ಪೌಡ್ರ್ ಆಗಿದೆ ಇದು. ತುಂಬ ಬೇಗ ನಿಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ, ಹೇರ್ ಫಾಲನ್ನು ಕಂಪ್ಲೀಟಾಗಿ ಕಡಿಮೆ ಮಾಡುತ್ತೆ. ಇದು 90 ಡೇಸ್ ಚಾಲೆಂಜ್ ಪೌಡ್ರ್ ಆಗಿದೆ. ಇನ್ನೇಕ್ ತಡ ಈ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು, ಯಾರು ನನ್ನ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾ ರಿಲೀಸ್ ಮಾಡಿದಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾವು ಫಸ್ಟ್ ನಲ್ಲಿಕಾಯಿ ಪೌಡ್ರ್ ತಗೊಳ್ಳೋಣ. ನಲ್ಲಿಕಾಯಿ ಪೌಡ್ರು ನಿಮಗೆ ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ, ಆಯುರ್ವೇದಿಕ್ ಶಾಪ್. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ನಾನು 2 ಸ್ಪೂನ್ ನಲ್ಲಿಕಾಯಿ ಪೌಡ್ರನ್ನು ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಹೇಳುವ ಪ್ರಮಾಣ ನಾನು ಕಡಿಮೆ ಪ್ರಮಾಣದಲ್ಲಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಡಬಲ್ ಮಾಡ್ಕೋಬೇಕಾಗತ್ತೆ. ಮಾರ್ಕೆಟಲ್ಲಿ ಸಿಗುವ ನಲ್ಲಿಕಾಯಿ ಪೌಡ್ರಿಗಿಂತ ನೀವು ಮನೇಲೇ ನಲ್ಲಿಕಾಯಿ ತಂದುಬಿಟ್ಟು ಅದನ್ನು ಪೀಸ್ ಪೀಸ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದರ ಪೌಡ್ರನ್ನು ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ಯೂರ್ ಆದಂಥ ನಲ್ಲಿಕಾಯಿ ಪೌಡ್ರ್ ನಿಮಗೆ ಸಿಗುತ್ತೆ. ನಲ್ಲಿಕಾಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ತುಂಬಾ ಇದೆ, ಅದರಲ್ಲೂ ವಿಟಮಿನ್ ಸಿ ರಿಚ್ ಆಗಿದೆ. ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಸಹಿತ ಇದೆ. ಅಂದರೆ ನಲ್ಲಿಕಾಯಿ ಸೇವಿಸ್ತಾ ಬಂದರೆ ನಮ್ಮ ಏಜನ್ನು ಮುಂದೂಡಬಹುದು, ಅಂದರೆ ನಮ್ಮ ಕೂದಲ ಬೆಳವಣಿಗೆ, ಅಂದರೆ ಹೇರ್ ಫಾಲ್ ಆಗೋದನ್ನು ನಾವು ತಡೆಗಟ್ಟಿ ಕೂದಲ ಬೆಳವಣಿಗೆಯನ್ನು ನಿರಂತರವಾಗಿ ಕಾಯ್ಕೊಂಡು ಬರುವಂಥ ಶಕ್ತಿ ಈ ನಲ್ಲಿಕಾಯಿಗಿದೆ. ನೆಕ್ಸ್ಟ್ ನಾವು ಜ್ಯೇಷ್ಠ ಮಧುವನ್ನು ತಗೊಂಡಿದ್ದೀವಿ ನೋಡಿ. ಇಲ್ಲಿ ನಾನು 2 ಸ್ಪೂನ್ ಪೌಡ್ರ್ ಆಗಷ್ಟು ಜ್ಯೇಷ್ಠ ಮಧು. ಜ್ಯೇಷ್ಠ ಮಧು ತುಂಬಾ ಒಳ್ಳೆಯದು, ನಾವು ತೆಗೆದುಕೊಂಡ ಆಹಾರದಲ್ಲಿರುವಂಥ ನ್ಯಾಚುರಲ್ ಆದಂಥ ಪ್ರೋಟೀನನ್ನು ಅಬ್ಸಾರ್ಬ್ ಮಾಡುವಂಥ ಗುಣ ಈ ಜ್ಯೇಷ್ಠ ಮಧು. ಜೊತೆಗೆ ನಮ್ಮ ದೇಹವನ್ನು ತಂಪಾಗಿಡುತ್ತೆ, ಇದರಿಂದ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ. ಈ ಜ್ಯೇಷ್ಠ ಮಧುವನ್ನು ಮಿಕ್ಸಿಲಿ ನಾವು ಹಾಕಬೇಕು ಅಂದರೆ ಇದನ್ನು ಸ್ವಲ್ಪ ಕುಟ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಥರ ಪುಡಿ ಮಾಡಿ ಮಿಕ್ಸಿಗೆ ಹಾಕಬೇಕು. ನೆಕ್ಸ್ಟ್ 3ನೇ ಇಂಗ್ರೀಡಿಯೆಂಟ್, ನನ್ನ ಫೇವ್ರೇಟ್ ಇಂಗ್ರೀಡಿಯೆಂಟ್, ಸೋಂಪಾಕಾಳು. ಈ ಸೋಂಪಾಕಾಳು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಈಸ್ಟ್ರೋಜನನ್ನು ಬೂಸ್ಟ್ ಮಾಡುತ್ತೆ, ಅಂದರೆ ಇದು ಬ್ಯೂಟಿ ಹಾರ್ಮೋನ್ ಆಗಿದೆ. ಎಷ್ಟು ನಮ್ಮ ದೇಹದಲ್ಲಿ ಬ್ಯೂಟಿ ಹಾರ್ಮೋನ್ ಇರುತ್ತೋ ಅಷ್ಟು ನಮ್ಮ ದೇಹ ಸುಂದರವಾಗಿರುತ್ತೆ, ನಮ್ಮ ಕೂದಲು ಸಹಿತ ತುಂಬಾ ಹೆಲ್ದಿಯಾಗಿರುತ್ತೆ. ನಾವು ಸೋಂಪಾಕಾಳು ಸೇವಿಸುವುದರಿಂದ ಇದು ಟೆಂಪ್ರವರಿ ಆಗಿರೋದಿಲ್ಲ, ಲಾಂಗ್ ಟರ್ಮ್ ಆಗಿ ಇದಿರುತ್ತೆ. ನಾವು ಎಷ್ಟು ಆಮ್ಲ ಪೌಡ್ರನ್ನು ತೊಗೊಂಡಿದ್ದೀವೋ, ಜ್ಯೇಷ್ಠ ಮಧುನು ತೆಗೆದುಕೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ 2 ಸ್ಪೂನ್ ಸೋಂಪಾಕಾಳನ್ನು ನಾವು ತೆಗೆದುಕೊಳ್ಬೇಕು.
ನೆಕ್ಸ್ಟ್ ನಾವು ಓಂಕಾಳು ಅಥವಾ ಅಜ್ವಾನವನ್ನು ತೊಗೊಳ್ಳೋಣ. ಈ ಓಂಕಾಳು ಯಾಕೆ ತೊಗೊಂಡಿದ್ದೀವಿ ಅಂದರೆ, ನಮ್ಮ ದೇಹದಲ್ಲಿ ಸೆಲ್ಸ್ಗಳು ಒಂದು ವೇಳೆ ಡ್ಯಾಮೇಜ್ ಆಗಿದ್ರೂ ಸಹಿತ ಅದನ್ನು ರಿಕವರಿ ಮಾಡುವಂಥ ಗುಣ ಈ ಓಂಕಾಳಿಗಿದೆ. ಕೆಲವೊಮ್ಮೆ ನಮ್ಮ ಕೂದಲಿನ ಬುಡಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಸಪ್ಲೈ ಮಾಡುವಂಥ ಸೆಲ್ಗಳಿಗೆ ಏನಾದರೂ ತೊಂದರೆ ಆಗಿದ್ರೂ ಅದನ್ನು ರಿಪೇರ್ ಮಾಡುವಂಥ ಕೆಲಸ ಈ ಓಂಕಾಳು ಮಾಡುತ್ತೆ. ಇದರಿಂದ ಕೂದಲ ಬೆಳವಣಿಗೆಗೆ ಬೇಕಾದಂಥ ಪದಾರ್ಥ ಅಂದರೆ ಓಂಕಾಳಾಗಿದೆ. ಈ ಓಂಕಾಳನ್ನು ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಸ್ವಲ್ಪ ಜಾಸ್ತಿ ಬೇಡ, ಫ್ರೈ ಮಾಡಿ ನಾವು ತೊಗೋಬೇಕಾಗತ್ತೆ. 2 ಸ್ಪೂನ್ ಓಂಕಾಳನ್ನು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ಗ್ರೀಡಿಯೆಂಟಾಗಿ ನಾವು ಪ್ರೋಟೀನನ್ನು ತೊಗೋಬೇಕು. ಪ್ರೋಟೀನಿಗೋಸ್ಕರ ನಾವು ಇಲ್ಲಿ ಆಕ್ರೋಟನ್ನು ತೊಗೊಂಡಿದ್ದೀವಿ ನೋಡಿ. ಆಕ್ರೋಟ್ ಸಹಿತ 2-3 ಸ್ಪೂನ್ ತೊಗೋಬೋದು, ಜಾಸ್ತಿ ತೊಗೊಂಡ್ರೆ ಪರವಾಗಿಲ್ಲ. ಈ ಆಕ್ರೋಟ್ ನಿಮಗೆ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಆಕ್ರೋಟ್ ಇಲ್ಲ ಅಂದರೂ ಸಹಿತ ಬಾದಾಮಿಯನ್ನು ತೊಗೋಬೋದು. ಬಾದಾಮಿಯಲ್ಲೂ ಒಳ್ಳೆಯ ರಿಚ್ ಆದಂಥ ಪ್ರೋಟೀನ್ ಇದೆ. ಇಲ್ಲಾಂದರೆ ನೀವು ಸ್ವಲ್ಪ ಬಾದಾಮಿ ತೊಗೊಳ್ಳಿ, ಸ್ವಲ್ಪ ಆಕ್ರೋಟನ್ನು, ಎರಡನ್ನು ಮಿಕ್ಸ್ ಮಾಡಬೇಕಾದ್ರೆ ನೀವು ತೊಗೋಬೋದು. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಇವಾಗ ನಾವು ನೈಸಾಗಿ ಪೌಡ್ರ್ ಮಾಡಬೇಕು. ಅದರಲ್ಲಿ ನಿಮಗೆ ಮುಖ್ಯವಾಗಿ ಜಸ್ಟ್ ಮೊದಲು ಸ್ವಲ್ಪ ಕುಟ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕು. ನೆಕ್ಸ್ಟು ಅಜ್ವಾನನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಇದೆಲ್ಲ ಪದಾರ್ಥಗಳನ್ನು ನಾನು ಮಿಕ್ಸಿಲಿ ಪೌಡ್ರ್ ಮಾಡಿದ್ದೀನಿ ನೋಡಿ. ಈ ಥರ ನೀವು ಪೌಡ್ರ್ ಮಾಡ್ಕೋಬೇಕು. ನಾನಿಲ್ಲಿ ಬರೀ 2 ಸ್ಪೂನ್ ನಿಮಗೆ ತೋರಿಸ್ಲಿಕ್ಕೆ ತೊಗೊಂಡಿದ್ದೀನಿ. ನೀವು 50-50 ಗ್ರಾಮ್ಸ್ ತೊಗೋಬೋದು, ಇಲ್ಲ 100-100 ಗ್ರಾಮ್ಸ್ ಬೇಕಾದರೆ ತೊಗೋಬೋದು. ಎಲ್ಲ ಪದಾರ್ಥಗಳು ಸಮ ಪ್ರಮಾಣದಲ್ಲಿ ಇರಬೇಕು. ಮತ್ತು ಈ ಪದಾರ್ಥಗಳನ್ನು ನೀವು ಬರೀ 15 ಡೇಸಿಗೆ ಆಗಸ್ಟ್ ಮಾತ್ರ ತಯಾರಿ ಮಾಡಿಕೊಳ್ಳಿ. ಯಾಕಂದರೆ ಜಾಸ್ತಿ ಮಾಡಿದ್ರೆ ಇದರಲ್ಲಿ ಆಕ್ರೋಟ್ ಹಾಕಿರ್ತೀವಿ, ಬಾದಾಮಿ, ಅದು ಕೆಡುವಂಥ ಸಾಧ್ಯತೆ ಇರುತ್ತೆ. ಬರೀ 15 ಡೇಸಿಗೆ ಮಾತ್ರ ಮಾಡಿಕೊಳ್ಳಿ ಈ ಪೌಡ್ರನ್ನ. ಈ ಥರ ಒಂದು ಬಾಕ್ಸಲ್ಲಿ ನೀವು ಹಾಕಿಟ್ಕೊಳ್ಳಿ. ಈ ಪೌಡರ್ನ ಯಾವಾಗ ನೀವು ತೊಗೋಬೇಕು ಅಂದರೆ ಬೆಳಗಿನ ಜಾವದಲ್ಲಿ ತೊಗೊಳೋದು ತುಂಬ ಒಳ್ಳೆಯದು. ಅಂದರೆ 10 ಗಂಟೆ ಒಳಗಡೆ ನೀವು ಈ ಪೌಡರ್ನ ತೊಗೊಳೋದು ಒಳ್ಳೆಯದು. ಯಾಕಂದರೆ ಇದರಲ್ಲಿ ನೀವು ತಿಂದಂಥ ಆಹಾರ ತುಂಬ ಚೆನ್ನಾಗಿ ನಿಮ್ಮ ದೇಹಕ್ಕೆ ಇಡುತ್ತೆ, ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಿಮ್ಮ ದೇಹಕ್ಕೆ ಸರಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಹೇಗೆ ತೊಗೊಳ್ಬೇಕು ಅಂತ ಹೇಳಿದರೆ, ಇದನ್ನು ನೀವು ತಿಂಡಿ ಜೊತೆಗೆ ಬೇಕಾದರೆ ಇದನ್ನು ತೊಗೊಳ್ಬೋದು, ಇಲ್ಲ ಹಾಲಿನ ಜೊತೆಗೆ ತೊಗೊಳ್ಬೋದು, ಇಲ್ಲ ನೀರಿನ ಜೊತೆಗೆ ಬೇಕಾದರೆ ತೊಗೋಬೋದು. ಈ ಪೌಡರ್ನ ಚಿಕ್ಕವರು ತೊಗೊಳ್ಬೋದು, ದೊಡ್ಡವರು ತೊಗೊಳ್ಬೋದು. ಚಿಕ್ಕವರಾದರೆ 10 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಈ ಪೌಡ್ರನ್ನ ತೊಗೋಬೋದು. ಈ ಪೌಡ್ರನ್ನ ಇನ್ನೊಂದು ಸ್ವಲ್ಪ ದಿವಸ, ಜಾಸ್ತಿ ದಿವಸ ಇಡಬೇಕಂದ್ರೆ ಫ್ರಿಜ್ಜಲ್ಲಿ ಬೇಕಾದರೆ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು, ಫ್ರೆಶ್ ಆಗಿರುತ್ತೆ. ಇದು ತುಂಬಾ ಒಳ್ಳೆಯ ಪೌಡ್ರ್ ಆಗಿದೆ, ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಸಹಕಾರಿಯಾದಂಥ ಪೌಡ್ರ್ ಆಗಿದೆ, ಒಳ್ಳೆಯ ಪವರ್ಫುಲ್ ಆದಂಥ ಪೌಡ್ರ್ ಆಗಿದೆ. ನೀವು ಈ ಪೌಡ್ರನ್ನ 1 ಮಂತ್ ಯೂಸ್ ಮಾಡಿ ಆವಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ, ಮತ್ತು ಕೂದಲು ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಒಳ್ಳೆಯ ಪೌಡ್ರ್ ಆಗಿದೆ ಇದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವರಿಗೂ ಇದರಿಂದ ಉಪಯೋಗ ಸಿಗಲಿ. ಮತ್ತು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.